इल्ला सनिधि आगल मद्वे कष्ट सूनेट आगल अंतल इला सनिधि खंडित मद्वे टाइम मद्वे नानु कष्टपट्टिदीनि गोत्ता मद्वे आगल अंत आग और मन सरी अक आमेल सरी होद्रु नीवु मावा उत्ताय माड़द्रे और ओक्कोंडे ओक्कोतारे मोदलु बेड अन्नबहुदु ನಿಮ್ಮ ಅವರಿಗಿಂತ ಜಾಸ್ತಿ ಆಟ ಮಾಡಬೇಕು ನಿಮ್ಮ ಪ್ರೀತಿ ಕಾಳಜಿಗೆ ಅವರ ಬಗ್ಲೇಬೇಕು ಅಕ್ಕ ಅದು ಮಾಡಬಹುದು ಆದರೆ ನಿಂತರ ಹುಡುಗಿ ಸಿಕ್ಕೋದು ಕಷ್ಟ ಅದೇನಿಲ್ಲ ಅಕ್ಕ ಸಾವಿರ ಜನ ಸಿಗ್ತಾರೆ ನನ್ನಲ್ಲಿ ಏನಂತ ವಿಶೇಷ ಇಲ್ಲ ಈ ಮನೆ ಬಗ್ಗೆ ನಮಗೆ ತುಂಬಾ ಕಾಳಜಿ ಇದೆ ಖಂಡಿತ ಹುಡುಗಿನ ಹುಡುಕೋದು ನಮಗೆ ಕಷ್ಟ ಆಗಲ್ಲ ಐ ಡೋಂಟ್ ನೋ ವಾಟ್ ಟು ಸೇ ಇದನ್ನ ನಾನು ಅವರಿಗೆ ಹೇಳಬಹುದು ಅಕ್ಕ ಆದರೆ ಅವರು ನನ್ನ ಮಾತು ಕೇಳ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ ನೀವು ನನಗೆ ಪ್ರಾಮಿಸ್ ಮಾಡಿದ್ರೆ ನನಗೆ ಟೆನ್ಷನ್ ಇರಲ್ಲ ಡಿವೋರ್ಸ್ ಆದಮೇಲೆ ಅವರ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇರಲ್ಲ I'll try my best. Adre, promise la madu kagala. Please akka, nanu goskara. Aur punaha madve aage henti makkal jothe santoshavagiradana na nodbeku. Ilandre tumma paschataapa agutte. Divorce aagbarthe to anta anusutte. ಸರಿ ನಿನ್ನ ಇಷ್ಟ ಬಟ್ ನನ್ನ ಮನಸ್ಸು ಯಾವತ್ತಿದ್ರೂ ನಿನ್ನ ಒಳ್ಳೆದನ್ನೇ ಬಯಸುತ್ತೆ ನೀನು ಹೇಳಿದ್ಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಈ ಕೆಲಸ ಮಾಡ್ತೀನಿ ಸಂಭವ ಕನ್ವಿನ್ಸ್ ಮಾಡ್ತೀನಿ ಅವನ್ನ ಇನ್ನೊಂದು ಮದುವೆ ಆಗೋಕ್ಕೆ ಒಪ್ಪಿಸ್ತೇನೆ ಅದರಿಂದ ನಿನಗೆ ಖುಷಿ ಸಿಗೋ ಹಾಗಿದ್ರೆ ಮಾತ್ರ ಖಂಡಿತ ಅಕ್ಕ ಥ್ಯಾಂಕ್ಸ್ ಪೇಷಂಟ್ ದು ಸ್ಕ್ಯಾನಿಂಗ್ ರಿಪೋರ್ಟ್ ರೆಡಿ ಇದ್ರೆ ತಗೊಂಡ ಬಾ ಚೆನ್ನಾಗಿದ್ದೀರಾ ಪರವಾಗಿಲ್ಲ ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ ಕಷ್ಟ ಬಂದಾಗ ದೇವರು ರೋಗ ಬಂದಾಗ ಡಾಕ್ಟರ್ನ ನೆನೆಸ್ಕೊತೀವಿ ಬಾಕಿ ಹೊತ್ತಲ್ಲಿ ಅವರನ್ನ ನೆನೆಯೋದೇ ಇಲ್ಲ ನಾವು ಬಯಸೋದು ಅದನ್ನೇ ಆಗಾಗ ಬರ್ತಾ ಇರೆ ಅಂತ ಯಾವ ಪೇಷಂಟ್ ಗೂ ಹೇಳೋದಿಲ್ಲ ಬಂದಿರೋ ಕಾಯಿಲೆನ ಗುಣ ಮಾಡ್ಕೊಂಡು ಹೋಗಿ ಅಂತಾನೆ ಹೇಳೋದು ಮತ್ತೆ ಬರೋವಾಗ ಆಗದೇ ಇರಲಿ ಅಂತ ನಾನು ಮಾತ್ರ ನಿಮ್ಮನ್ನ ತಂಪೊತ್ತಲ್ಲಿ ನೆನೆಸ್ಕೊತೀನಿ ನನಗೆ ಸನ್ನಿಧಿಗೆ ನಿಮ್ಮ ಔಷಧಿ ಬಿಟ್ರೆ ಇನ್ನ ಯಾವ ಔಷಧಿನೂ ಆಗಲ್ಲ 50% ಆ ನಂಬಿಕೆಯಿಂದನೇ ಗುಣ ಆಗದು ಬನ್ನಿ ಒಳಗೆ ಹೋಗೋಣ ಮೊನ್ನೆ ನಿಮ್ಮ ಅಳಿಯ ಮಗಳು ಬಂದಿದ್ರು ಹೌದಾ ಇಲ್ಲಿಗೆ ಬಂದಿದ್ರಾ ಇಬ್ರು ಬಂದಿದ್ರಾ ಇಬ್ರು ಬಂದಿದ್ರು ಮತ್ತೆ ನಮಗೆ ಅವಳು ಏನು ಹೇಳಲೇ ಇಲ್ಲ ನಾನು ಸುಮಾರು ಸಲ ಫೋನ್ ಮಾಡಿದ್ದೆ ಆದ್ರೆ ಅವಳು ನನಗೂ ಏನು ಹೇಳಲಿಲ್ಲ ನನಗಂತೂ ಶಾಕ್ ಅವನ ಮದುವೆ ಆಗಲಿಲ್ಲ ಅಂದ್ರೆ ಡಿವೋರ್ಸ್ ಆಗಲ್ಲ ಅಂತಳಲ್ಲ ಐ ಯೂಸ್ಲೆಸ್ ಸನ್ನಿಧಿ ಅವನು ಮದುವೆ ಮಾಡೋಕಾಗಲ್ಲ ಅಂತೀಯಲ್ಲ ನಿನ್ನ ನಟ್ಟೆಲ್ಲೋ ಲೂಸ್ ಆಗಿದೆ
ನಮ್ಮ ಟಾರ್ಗೆಟ್ ಮಿಸ್ ಆಗ್ತಿದೆ ಗೋಲ್ ರೀಚ್ ಆಗ್ತಾ ಇಲ್ಲ ಅಂತಾನೆ ಅಂದ್ಕೊಂಡ ಬಿಟ್ಟೆ ನಾನಂತೂ ಸಕ್ಸಸ್ ಸಿಗಬೇಕು ಅಂದ್ರೆ ಇಂತ ಗೇಮ್ಸ್ ಎಲ್ಲ ಆಡಲೇಬೇಕು ಹಾರ್ಡ್ ವರ್ಕ್ ಮಾಡಲೇಬೇಕು ಬ್ರೈನ್ ಉಪಯೋಗಿಸಲೇಬೇಕು ಮಂತ್ರ ಮ್ಯಾಜಿಕ್ ಇಂದ ಸಕ್ಸಸ್ ಸಿಗಲ್ಲ ಅಕಸ್ಮಾತ್ ಸನ್ನಿಧಿ ಮನಸ್ಸು ಬದಲಾಗಿದ್ರೆ ಆ ಮಂತ್ರವಾದಿ ಮಾತೆ ನಿಜ ಆಗಿರೋದು ಡೋಂಟ್ ಸೇ ದಟ್ ನಾಟ್ ಅಗೇನ್ ತಮಾಷೆಗೂ ಆ ಮಾತು ಬರಬಾರ್ದು ಅವನು ಢೋಂಗಿ ಅಂತ ನಾನು ಪ್ರೂಫ್ ಮಾಡಿ ಮಾಡ್ತೀನಿ ಸನ್ನಿಧಿ ಸುತ್ತ ನನ್ನ ಕೋಟೆನ ಕಟ್ತೀನಿ ನನ್ನ ಬಿಟ್ಟು ಇನ್ ಯಾರು ಹಿಡಿದುಕೊಳ್ಳ ಬರಬಾರ್ದು ಅವಳ ಬುದ್ಧಿ ಮನಸ್ಸು ಭಾವನೆ ಎಲ್ಲ ನನ್ನ ಕಂಟ್ರೋಲ್ನಲ್ಲಿರಬೇಕು ಆ ಸ್ವಾಮೀಜಿ ಮಂತ್ರ ತಂತ್ರ ಪ್ರಯೋಗ ಯಾವ ಪರಿಣಾಮನೂ ಮಾಡಬಾರ್ದು ಅವಳ ಮೇಲೆ ಹಾಗೆ ಮಾಡ್ತೀನಿ ಅದು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀಯ ನೀನೇ ಒಂದು ದೊಡ್ಡ ಪವಾಡ ಕೋರ್ಟ್ನಿಂದ ಡಿವೋರ್ಸ್ ಆರ್ಡರ್ ಆಗಿ ನನ್ನ ಕೈ ಸೇರಲಿ ನೇರ ಅವನ ಆಶ್ರಮಕ್ಕೆ ಹೋಗಿ ಅವನ ಮುಖದ ಮೇಲೆ ಬಿಸಾಕ್ತೀನಿ ಒಂದು ಕೆನ್ನೆಗೆ ಹೊಡೆದು ಬುದ್ಧಿ ಮಾತು ಹೇಳಿ ಬರ್ತೀನಿ ಆಕಾಶದಲ್ಲಿರೋರು ಯಾರು ಪಾತಾಳದಲ್ಲಿರೋರು ಯಾರು ಅಂತ ಅವನಿಗೆ ತೋರಿಸ್ತೀನಿ ನನ್ನ ಹರಿದು ಹೋದ ಚಪ್ಪಲಿಗಿರೋ ಯೋಗ್ಯತೆನೂ ನಿನಗಿಲ್ಲ ಅಂತ ಹೇಳ್ತೀನಿ ಎಸ್ ಹಾಗೆ ಹೇಳ್ತೀನಿ ನನಗೆ ಅವಮಾನ ಮಾಡಿದ್ನಲ್ಲ ಅವನು ಸುಮ್ಮನೆ ಬಿಡ್ತೀನ ನಾನು ಹೇ ನಿನ್ನ ಆಶ್ರಮದಿಂದ ವಾಪಸ್ ಬಂದ್ಮೇಲೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳುತ್ತೆ ಕಾರ್ ಶೋರೂಮ್ಗೆ ಹೋಗಿ ಹೊಸ ಕಾರ್ ಬುಕ್ ಮಾಡಬೇಕು ಆಲ್ ರೈಟ್ ವಾವ್ ಸೋ ಸ್ವೀಟ್ ನನ್ನನ್ನು ಕಾಣಕ್ಕೆ ಬಂದಿರಲಿಲ್ಲ ಸಿದ್ಧಾರ್ಥ್ ಪರಿಚಯದವರೊಬ್ಬರು ಅಡ್ಮಿಟ್ ಆಗಿದ್ರು ವಯಸ್ಸಾಗಿರೋರು ಅವರು ನೋಡಕ್ಕೆ ಬಂದಿದ್ರು ಓ ನಾನೇನೋ ಅಂದ್ಕೊಂಡೆ ಚೆಕಪ್ಗೆ ಬಂದಿರ್ಲೇನೋ ಅಂತ ಅಂದ್ಕೊಂಡೆ ಪಾಪ ಈ ಹಿಂದೆನೆ ಎರಡು ಸರಿ ಆಲ್ರೆಡಿ ಸ್ಕ್ಯಾನಿಂಗು ಟೆಸ್ಟು ಎಲ್ಲ ಮಾಡಿಸಾಗಿದೆ ಪುನಃ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳಿದ್ದೀನಿ ನಾನು 1000 ಸಲ ಹೇಳಿದ್ದೀನಿ ಹೆದರಬೇಡ್ವೆ ಅಂತ ಆದರೂ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋ ಭಯ ಅವಳಿಗೆ ಅದನ್ನ ಬಾಯಿ ಬಿಟ್ಟು ಕೂಡ ಹೇಳಲ್ಲ ಮದುವೆ ಆಗಿ 1 ವರ್ಷ ಆಯ್ತು ಇಂಜೆಕ್ಷನ್ ಭಯ ಆ ಭಯ ಈ ಭಯ ಅಂತ ಹಿಂಜರಿಕೆ ಮಾಡಿದ್ರೆ ಹೇಗೆ ನಾನು ಪ್ರತಿ ಸಲ ಬಂದಾಗ್ಲೂ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೀನಿ ಮೊನ್ನೆ ಬಂದಾಗ್ಲೂ ಸಾಕಷ್ಟು ಧೈರ್ಯ ತುಂಬಿ ಬುದ್ಧಿವಾದ ಹೇಳಿ ಕಳಿಸಿದ್ದೀನಿ ಅವಳೊಬ್ಬಳಿಗೆ ಹೇಳಿದ್ರೆ ಸಾಲದು ಅಳಿಯಂದ್ರಿಗೂ ಹೇಳಬೇಕು ನಾನು ಅದನ್ನು ಹೇಳಿದ್ದೀನಿ ಗಂಡ ಹೆಂಡತಿ ನಡುವೆ ಯಾವುದು ಮುಚ್ಚುಮರೆ ಇರಬಾರ್ದು ಎಲ್ಲ ಮಾತಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಬಿಡಿ ಅಂತ ನಾಳೆ ಅವನ ಸಪೋರ್ಟ್ ಬೇಕೇ ಬೇಕಲ್ವಾ ನಾನು ಅದನ್ನೇ ಹೇಳಿದ್ದೀನಿ ಅವಳಾಗವಳೆ ಹೇಳೋದಿಲ್ಲ ಅಳಿಯಂದರು ಕೆಲಸ ಆಫೀಸು ಅಂತ ಬ್ಯುಸಿ ಇದ್ದೇ ಇರ್ತಾರೆ ಅವ್ರಿಗೆ ಮಕ್ಕಳು ಅಂದರೆ ಪ್ರಾಣ ನಮ್ಮನೆಗೆ ಬಂದಾಗೂ ಪ್ರಣತೆ ಜೊತೆ ಚಿಕ್ಕ ಹುಡುಗನ ಥರ ಆಟ ಆಡ್ತಾರೆ ನಾನೇ ಒಂದ್ಸಲ ಇಬ್ಬರನ್ನು ಕೂರಿಸಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಇದನ್ನೆಲ್ಲ ನಿಭಾಯಿಸೋಕ್ಕೆ ಇಬ್ಬರಿಗೂ ತಿಳುವಳಿಕೆ ನೀಡೋದು ಅಗತ್ಯ ಮೇಡಮ್ ಮೊದಲು ನಮ್ಮ ಅಮ್ಮಗೂ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಏ ಸುಮ್ಮನಿರಿ ನನಗ್ಯಾಕೆ ಅದೆಲ್ಲ 3 ಮಕ್ಕಳನ್ನ ಹೆತ್ತು ದೊಡ್ಡವರನ್ನಾಗಿ ಮಾಡಿಲ್ವಾ ಆದರೂ ಚಿಂತೆ ಮಾಡೋದು ಬಿಡಲ್ಲ ಸುಮ್ಮನೆ ಏನೇನೋ ಟೆನ್ಷನ್ ಮಾಡ್ಕೋತಾಳೆ ಈಗ ನೋಡಿ ಬೇಡದೇ ಇರೋ ವಿಚಾರನೆಲ್ಲ ಯೋಚನೆ ಮಾಡಿ ಸುಮ್ಮನೆ ಬಿ ಪಿ ಜಾಸ್ತಿ ಮಾಡ್ಕೊಂಡು ಕೂತಿದ್ದಾರೆ ಬಿ ಪಿ ಇದೆಯಾ ಅದೇ ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ